ಎಲ್ರಿಗೂ ನಮಸ್ಕಾರ. ಹೆಂಗ್ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಈಗ ಜನರಲ್ ಆಗಿ ಟೀಸರ್ ಲಾಂಚೋ ಟ್ರೈಲರ್ ಲಾಂಚೋ ಹಿರಿಯ ನಟರ ಕೈಯಲ್ಲಿ ಮಾಡಿಸ್ತೀರಾ, ಬಟ್ ನೀವು ಇಂಡೈರೆಕ್ಟ್ ಆಗಿ ನಾ ಏನ್ ಹೇಳ್ತಾ ಇದ್ರೆ ಅಂತ ಗೊತ್ತಾಗ್ತಿಲ್ಲ. ನನ್ನ ಆಗ್ಲೇ ಹಿರಿಯ ಮಾಡ್ಬಿಟ್ಟಿದೀರಾ, ನನಗೆ ವಯಸ್ಸಾಗಿದೆ ಅಂತ ಹೇಳ್ತಿದ್ರು ಗೊತ್ತಾಗ್ತಿಲ್ಲ. ಸಿನಿಮಾ ಬಗ್ಗೆ ಮಾತಾಡೋಕ್ ಮುಂಚೆ ಒಂದು ನಮ್ಮ ಹೀರೋ ಪ್ರತಿಯೊಬ್ಬ ಒಂದ್ ಎರಡು ಮಾತಾಡ್ತೀನಿ. ಈಗಷ್ಟೇ ಬರ್ತಾರೆ, ಆದ್ರೆ ಅವರು ಮಾತಾಡೋ ಕಾನ್ಫಿಡೆನ್ಸ್ ಆಗಿ ಈ ಇಂಟೈರ್ ಇವೆಂಟ್ ನ ಅವರು ಒಂದು ಜವಾಬ್ದಾರಿ ವಹಿಸ್ಕೊಂಡು ಎಲ್ಲರೂ ಮುಂದೆ ಸ್ಟೇಜ್ ಅಲ್ಲಿ ಮಾತಾಡೋದು ಸುಲಭ ಅಲ್ಲ. ಇವತ್ತಿಗೂ ನಮಗೆ ನರ್ವಸ್ ಆಗುತ್ತೆ, ಚಿಕ್ಕ ವಯಸ್ಸಿಂದ ನಾವು ಜನರ ಜೊತೆ ಬೆರೆದವರು ಆಗಿದ್ರು ಸ್ಟೇಜ್ ಅಲ್ಲಿ ಮಾತಾಡೋದು ಅಷ್ಟು ಈಸಿ ಅಲ್ಲ. ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ಸರ್, ಒಳ್ಳೇದಾಗ್ಲಿ ನಿಮಗೆ ಹಾಗೂ ಅವ್ರ ತಂದೆ ಪ್ರೊಡ್ಯೂಸರ್ ರವಿ ಶಾಮ್ನವರ್ ಅವ್ರಿಗೆ ಈ ಚಿತ್ರದ ಮೂಲಕ ಒಂದು ಒಳ್ಳೆ ಯಶಸ್ ಸಿಗ್ಲಿ ಅಂತ ಕೇಳ್ಕೊತೀನಿ. ಆಮೇಲೆ ಅಫ್ಕೋರ್ಸ್ ನಮಗೆಲ್ಲರಿಗೂ ಯೋಗರಾಜ್ ಭಟ್ರು ಡೈರೆಕ್ಷನ್ ಬಗ್ಗೆ ತುಂಬಾ ಗೊತ್ತು, ಪ್ರೊಡಕ್ಷನ್ ಮಾಡ್ತಾರೆ ಅದು ಗೊತ್ತು, ಮತ್ತೊಮ್ಮೆ ಪ್ರೊಡ್ಯೂಸರ್ ಆಗಿ ಬಂದಿದ್ದೀರಾ ಸರ್, ನಿಮಗೂ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾಯಿಂದ. ಅವರು ಇವನ್ ಎರಡು ದಿನ ಹಿಂದೆ ಫೋನ್ ಹಾಕರು ಎಸ್ ಭಟ್ರು ಅಂದ್ರೆ, ಯಾಕಂದ್ರೆ ಭಟ್ರು ಆಹಾರ ವೆಜ್ ಇರ್ಬೋದೇನೋ, ಮಾತಂತೂ ನಾನ್ ವೆಜ್ ಮಾತ್ರ ಪಕ್ಕ. ಅವ್ರ ಹತ್ರ ಫೋನ್ ಅಲ್ಲಿ ಅವಾಗ ಅವಾಗ ನಾನೇ ಮಾಡ್ತೀನಿ, ಏನ್ ಅವಾಗ ಬೇಜಾರಾದಾಗೆಲ್ಲ ನಿಮ್ಗೆ ಮಾಡೋದು ಭಟ್ರೆ, ಎರಡೇ ನಿಮಿಷ ಮಾತಾಡ್ತಾರೆ ಬಟ್ ಎರಡು ನಿಮಿಷದಲ್ಲಿ ನಮ್ಗೆ ತುಂಬಾ ಎಂಟರ್ಟೈನ್ ಮಾಡಿ ನಗಿಸಿ ಒಂದು ಏನೇ ಕಷ್ಟ ಇರೋ ಒಂದು ಮರೆಸಿಬಿಟ್ಟು ಫೋನ್ ಇಡಿಸ್ತಾರೆ ಅದು. ಸೊ ಅದು ಒಂದು ನಿಮ್ಮಲ್ಲಿ ಒಂದು ಒಳ್ಳೆ ಕ್ವಾಲಿಟಿ, ಈಗಿಂದಲ್ಲ ಡ್ರಾಮಾ ಟೈಮಿಂದನೂ ಒಂದು ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದಾರೆ. ಸೊ ವೆರಿ ಹ್ಯಾಪಿ ಟು ಬಿ ಹೇವ್ ಯು ಸರ್, ಹಾಗೂ ಇಡೀ ತಂಡಕ್ಕೆ ಇಡೀ ಟೀಮ್ಗೆ ಪೃಥ್ವಿ ಆಗಿರಲಿ, ಹಾಗೂ ಅಂಜಲಿ ಅಂತ ಅವರು ಹೀರೋನ್ ಆಗಿ ಮಾಡಿದ್ದಾರೆ. ಅವ್ರು ಆಕ್ಚುಲಿ ಅಂಬರೀಷ್ ಅವರ ಕೊನೆ ಪಿಕ್ಚರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು. ಸೊ ಅಲ್ಲಿ ಪರಿಚಯ ಅಮ್ಮ ನಿಮಗೂ ಒಳ್ಳೇದಾಗ್ಲಿಮ್ಮ, ಹಾಗೂ ನಿಮಗೂ ಮಹೇಶ್ ಅವ್ರಿಗೂ ಒಳ್ಳೇದಾಗ್ಲಿ. ಒಂದೇನಂದ್ರೆ ಈಗಷ್ಟೇ ಒಂದು ಸಾಂಗ್ ನೋಡಿದ್ವಿ, ಫ್ರೆಂಡ್ಸ್ ಇದ್ರೇನೆ ಜೀವನ ಅಂತ, ಎಷ್ಟು ಚೆನ್ನಾಗಿತ್ತು. ಎಲ್ಲಾ ಕಲಾವಿದರು ಒಂದಾಗಿ ನಮಗೆ ನೋಡಿ ಅದನ್ನ ಆ ದೃಶ್ಯಗಳು ನೋಡಕ್ ತುಂಬಾನೇ ಖುಷಿ ಆಯ್ತು. ಹಾಗೆ ಎಲ್ಲಾ ಕಲಾವಿದರು ಅಭಿಮಾನಿಗಳು ಒಂದಾಗ್ಲಿ ಅಂತ ನಾವು ಆಶಿಸೋಣ. ಇದು ಮುಂದಕ್ಕೆ ಈ ದಿನಾನೂ ಬರುತ್ತೆ, ಅದ್ರ ಬಗ್ಗೆ ಇನ್ನೊಂದು ದಿನ ಮಾತಾಡೋಣ. ಇವತ್ತು ಸಿನಿಮಾಗೋಸ್ಕರ ಬಂದಿದ್ದೀವಿ, ನಿಮ್ಮ ಟ್ರೇಲರ್ಗೂ ಹಾಗೂ ನಿಮ್ಮ ಇಳಿತೆ ಟೀಮ್ಗೂ ಮತ್ತೆ ರಿಲೀಸ್ ಹತ್ರ ಬಂದಿದೆ 30th December, ಎಲ್ಲರೂ ಬಂದು ಚಿತ್ರಮಂದಿರ ನೋಡಿ ಸಿನಿಮಾನ ಅರಸಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ಆಲ್ ದ ವೆರಿ ಬೆಸ್ಟ್ ಒನ್ಸ್ ಅಗೇನ್, ಥ್ಯಾಂಕ್ ಯು.